ನಮಸ್ತೆ ಮಕ್ಕಳೇ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಅಧ್ಯಾಯದಲ್ಲಿ ಇಂದು ನಾವು ಕೊಯ್ಲು ಮಾಡುವಂತಹ ವಿಧಾನಗಳು ಹಾಗೂ ಧಾನ್ಯಗಳ ಸಂಗ್ರಹಣೆಗಳ ಕುರಿತು ತಿಳಿದುಕೊಳ್ಳೋಣ ಬೆಳೆ ಪಕ್ವವಾದ ನಂತರ ಅದನ್ನು ಕತ್ತರಿಸಲಾಗುತ್ತದೆ ಹೀಗೆ ಪಕ್ವವಾದ ಬೆಳೆಯನ್ನು ಕತ್ತರಿಸುವುದನ್ನೇ ಕೊಯ್ಲು ಮಾಡುವುದು ಅಥವಾ ಹಾರ್ವೆಸ್ಟಿಂಗ್ ಅಂತ ಕರೆಯಲಾಗುತ್ತದೆ ಕೆಲವು ಬೆಳೆ ಸಸ್ಯಗಳನ್ನು ಬುಡ ಸಮೇತ ಕೀಳಲಾಗುತ್ತದೆ ಉದಾಹರಣೆಗೆ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ನೆಲಗಡಲೆ ಸಸ್ಯ ಅಥವಾ ಶೇಂಗಾ ಸಸ್ಯ ಇದನ್ನು ಬುಡ ಸಮೇತ ಕೀಳಲಾಗುತ್ತದೆ ಆ ನಂತರ ಕಾಳುಗಳನ್ನು ಪ್ರತ್ಯೇಕ ಮಾಡಲಾಗುತ್ತದೆ ಮತ್ತೊಂದು ಚಿತ್ರವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಬೆಳೆ ಸಸ್ಯಗಳನ್ನು ನೆಲಮಟ್ಟಕ್ಕೆ ಕತ್ತರಿಸಲಾಗುತ್ತಿದೆ ಉದಾಹರಣೆಗೆ ಜೋಳ ಗೋಧಿ ಈ ರೀತಿಯ ಸಸ್ಯಗಳನ್ನು ನೆಲಮಟ್ಟಕ್ಕೆ ಕತ್ತರಿಸಿ ಕೊಯ್ಲು ಮಾಡಲಾಗುತ್ತದೆ ನಮ್ಮ ದೇಶದಲ್ಲಿ ಕೊಯ್ಲನ್ನು ಕೈಗಳಿಂದ ಕುಡುಗೋಲು ಬಳಸಿ ಅಥವಾ ಹಾರ್ವೆಸ್ಟರ್ ಎಂಬ ಯಂತ್ರವನ್ನು ಬಳಸಿ ಮಾಡಲಾಗುತ್ತದೆ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸಬೇಕಾಗುತ್ತದೆ ಈ ರೀತಿ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂತಹ ಪ್ರಕ್ರಿಯೆಯನ್ನು ಒಕ್ಕನೆ ಮಾಡುವುದು ಅಥವಾ ಥ್ರ್ಯಾಶಿಂಗ್ ಅಂತ ಕರೆಯಲಾಗುತ್ತದೆ ಇಲ್ಲಿ ಹೆಣ್ಣು ಮಕ್ಕಳು ಕಾಳುಗಳನ್ನು ಬಡೆಯುವುದರ ಮೂಲಕ ಅವುಗಳನ್ನು ಪ್ರತ್ಯೇಕ ಮಾಡ್ತಾ ಇದ್ದಾರೆ ಅದೇ ರೀತಿ ಮತ್ತೊಂದು ಚಿತ್ರವನ್ನು ನೀವು ಗಮನಿಸಿ ಇಲ್ಲಿ ಕಂಬೈನ್ ಎನ್ನುವಂತಹ ಒಂದು ಯಂತ್ರ ಇದೆ ಈ ಕಂಬೈನ್ ಎನ್ನುವಂತಹ ಯಂತ್ರದಿಂದಲೂ ಕೂಡ ಕಾಳುಗಳನ್ನು ಪ್ರತ್ಯೇಕ ಮಾಡಲಾಗುತ್ತದೆ ಕಂಬೈನ್ ಎನ್ನುವುದು ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರಗಳ ಒಂದು ಜೋಡಣೆಯಾಗಿದೆ ಸಣ್ಣ ಹಿಡುವಳಿದಾರ ರೈತರು ಧಾನ್ಯಗಳನ್ನು ತೂರುವ ಮೂಲಕ ಬೇರ್ಪಡಿಸುತ್ತಾರೆ ಇಲ್ಲಿ ಧಾನ್ಯಗಳನ್ನು ಗಾಳಿಗೆ ವಿರುದ್ಧವಾಗಿ ತೂರಲಾಗುತ್ತದೆ ಗಟ್ಟಿಯಾದಂತಹ ಕಾಳುಗಳು ಕೆಳಕ್ಕೆ ಬೀಳುತ್ತವೆ ಅದರಲ್ಲಿರುವಂತಹ ಕಸ ಕಡ್ಡಿ ಗಾಳಿಯ ಮೂಲಕ ತೂರಲ್ಪಡುತ್ತದೆ ಹೀಗೆ ಧಾನ್ಯಗಳನ್ನು ಒಕ್ಕನೆ ಮಾಡಲಾಗುತ್ತದೆ ಅದೇ ರೀತಿ ತೂರುವ ಯಂತ್ರಗಳನ್ನು ಬಳಸಿ ಕಾಳುಗಳನ್ನು ಬೇರ್ಪಡಿಸಲಾಗುತ್ತದೆ ಬೆಳೆಯನ್ನು ಕೊಯ್ಲು ಮಾಡಿ ಧಾನ್ಯಗಳನ್ನು ಒಕ್ಕನೆ ಮಾಡಿದ ನಂತರ ಬೆಳೆಯನ್ನು ಸಂಗ್ರಹಣೆ ಮಾಡಿ ಇಡೋದು ಕೂಡ ಒಂದು ಪ್ರಮುಖವಾದ ಕಾರ್ಯವಾಗಿದೆ ಏಕೆಂದರೆ ಬೆಳೆಯ ಧಾನ್ಯಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಿಡಬೇಕಾದರೆ ಅವುಗಳನ್ನು ತೇವಾಂಶ ಕೀಟಗಳು ಇಲಿಗಳು ಹಾಗೂ ಜೀವಿಗಳಿಂದ ರಕ್ಷಿಸಬೇಕಾಗುತ್ತದೆ ತಾಜಾ ಬೆಳೆಯು ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ ಆಗಷ್ಟೇ ಕೊಯ್ಲು ಮಾಡಿದಂತಹ ಕಾಳುಗಳನ್ನು ಸರಿಯಾದ ರೀತಿಯಲ್ಲಿ ಒಣಗಿಸದೆ ಸಂಗ್ರಹಿಸಿದರೆ ಅವು ಹಾಳಾಗಬಹುದು ಅಥವಾ ಕೀಟದ ಬಾಧೆಗೆ ಒಳಪಡಬಹುದು ಅಥವಾ ಅವು ಮೊಳಕೆಯೊಡೆಯುವ ಸಾಮರ್ಥ್ಯವನ್ನು ಕಳೆದುಕೊಳ್ಳಬಹುದು ಆದ್ದರಿಂದ ಕಾಳುಗಳನ್ನು ಸಂಗ್ರಹಿಸುವ ಪೂರ್ವದಲ್ಲಿ ಅವುಗಳಲ್ಲಿನ ತೇವಾಂಶ ಕಡಿಮೆಯಾಗುವಂತೆ ಬಿಸಿಲಿನಲ್ಲಿ ಅವುಗಳನ್ನು ಸಮರ್ಪಕವಾಗಿ ಒಣಗಿಸಬೇಕಾಗುತ್ತದೆ ಹೀಗೆ ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಅವುಗಳಲ್ಲಿರುವ ತೇವಾಂಶ ಕಡಿಮೆಯಾಗುತ್ತದೆ ಹಾಗೂ ಕಾಳುಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಿ ಇಡಬಹುದು ಇದರಿಂದ ಕೀಟಪೀಡೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದಾಗುವಂತಹ ದಾಳಿಗಳನ್ನು ತಡೆಯಬಹುದು ರೈತರು ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ಅಥವಾ ಲೋಹದ ಡಬ್ಬಗಳಲ್ಲಿ ಸಂಗ್ರಹಿಸಿ ಇಡುತ್ತಾರೆ ಇಲಿಗಳು ಮತ್ತು ಕೀಟಗಳಿಂದ ರಕ್ಷಿಸಲಿಕ್ಕೆ ಅಧಿಕ ಪ್ರಮಾಣದಲ್ಲಿ ಕಾಳುಗಳ ಸಂಗ್ರಹಣೆಯನ್ನು ದೊಡ್ಡ ಸಂಗ್ರಹಾರಗಳಲ್ಲಿ ಮತ್ತು ಗೋದಾಮುಗಳಲ್ಲಿ ಮಾಡಲಾಗುತ್ತದೆ ಮನೆಗಳಲ್ಲಿ ಆಹಾರ ಧಾನ್ಯಗಳನ್ನು ಸಂರಕ್ಷಿಸಲಿಕ್ಕೆ ಒಣಗಿದ ಬೇವಿನ ಎಲೆಗಳನ್ನು ಬಳಸಲಾಗುತ್ತದೆ ದೊಡ್ಡ ಗೋದಾಮುಗಳಲ್ಲಿ ಕಾಳುಗಳನ್ನು ಅಧಿಕ ಪ್ರಮಾಣದಲ್ಲಿ ಸಂಗ್ರಹಿಸುವಾಗ ಕೀಟಗಳಿಂದಂಟಾಗುವ ಪೀಡೆಗಳಿಂದ ಹಾಗೂ ಸೂಕ್ಷ್ಮಾನುಜೀವಿಗಳಿಂದ ರಕ್ಷಿಸಲಿಕ್ಕೆ ನಿರ್ದಿಷ್ಟ ರಾಸಾಯನಿಕಗಳಿಂದ ಅವುಗಳನ್ನು ಉಪಚರಿಸಬೇಕಾಗುತ್ತದೆ ಹೀಗೆ ಮಾಡೋದರಿಂದ ಕಾಳುಗಳನ್ನು ದೀರ್ಘಕಾಲದವರೆಗೆ ಸಂಗ್ರಹಣೆ ಮಾಡಿ ಇಡಬಹುದು